ಕಳೆಯಿರಿ ಮತ್ತು ಸುಲಭೀಕರಿಸಿ ಇಲ್ಲಿ ಕೊಟ್ಟಿರುವಂತಹ ಭಿನ್ನರಾಶಿಗಳನ್ನು ಒಂದ್ಸರಿ ಗಮನಿಸಿ ಭಿನ್ನರಾಶಿಗಳು ಸಮ ಛೇದವನ್ನು ಹೊಂದಿದೆ ಇಲ್ಲೂ ಛೇದ ಹದಿನೆಂಟಿದೆ ಇಲ್ಲೂ ಛೇದ ಹದಿನೆಂಟಿದೆ ಛೇದಗಳು ಸಮನಾಗಿದ್ದಾಗ ಕಳೆಯುವುದು ತುಂಬ ಸುಲಭ ಒಂದು ಛೇದವನ್ನಾಗಿ ತೆಗೆದುಕೊಳ್ಳಿ ಒಂದು ಛೇದವನ್ನಾಗಿ ತೆಗೆದುಕೊಳ್ತಾ ಇದ್ದೀವಿ ಹದಿನೆಂಟು ಎಂಟು ಮೈನಸ್ ಐದು ಎಂಟರಲ್ಲಿ ಐದು ಹೋದರೆ ಮೂರು ಮೂರು ಬೈ ಹದಿನೆಂಟು ಈಗ ಈ ಮೂರರ ಮಗಿಯಲ್ಲಿ ಹದಿನೆಂಟು ಹೋಗುತ್ತೆ ಅದರಿಂದ ಇದನ್ನು ನಾವು ಸುಲಭೀಕರಿಸೋಣ ಸುಲಭೀಕರಿಸಿದ ಅಂಶ ಮತ್ತು ಛೇದವನ್ನು ಮೂರರಿಂದ ಭಾಗಿಸ್ಕೊಡಿ ಇಲ್ಲೂ ಮೂರರಿಂದ ಭಾಗಿಸ್ಕೊಡಿ ಮೂರು ಒಂದ್ಲ ಮೂರು ಇಲ್ಲಿ ಮೂರು ಒಂದ್ಲ ಹೋಗುತ್ತೆ ಮೂರು ಆರ್ಲಿ ಮೂರು ಆರ್ಲಿ ಹದಿನೆಂಟು ಅಂದರೆ ಆರನೇ ಒಂದು ಬಂತು ಇದನ್ನು ಸುಲಭೀಕರಿಸಿದಾಗ ಹದಿನೆಂಟನೇ ಎಂಟು ಮೈನಸ್ ಹದಿನೆಂಟನೇ ಐದು ಅದನ್ನು ಸುಲಭೀಕರಿಸಿದಾಗ ನಮಗೆ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ ಆರನೇ ಒಂದು ಈ ಒಂದು ಇದನ್ನು ಚಿತ್ರದ ಮೂಲಕ ದೃಶ್ಯೀಕರಿಸೋಣ ಇಲ್ಲಿ ಹದಿನೆಂಟು ಭಾಗವನ್ನು ತೆಗೆದುಕೊಳ್ಬೇಕು ಹದಿನೆಂಟು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಭಾಗವನ್ನು ತೆಗೆದುಕೊಂಡಿದ್ದೇವೆ ಎಂಟು ಭಾಗಕ್ಕೆ ಬಣ್ಣವನ್ನು ಹಾಕಬೇಕು ಈಗ ಎಂಟು ಭಾಗಕ್ಕೆ ಬಣ್ಣವನ್ನು ಹಾಕೋಣ ಹದಿನೆಂಟು ಭಾಗದಲ್ಲಿ ಎಂಟು ಭಾಗಕ್ಕೆ ನಾವು ಬಣ್ಣವನ್ನು ಹಾಕೋಣ ಎಂಟು ಭಾಗಕ್ಕೆ ಬಣ್ಣವನ್ನು ಹಾಕೋಣ ಹದಿನೆಂಟು ಭಾಗದಲ್ಲಿ ಎಂಟು ಭಾಗಕ್ಕೆ ಬಣ್ಣವನ್ನು ಹಾಕ್ತಾ ಈಗ ನಾವು ಗಮನಿಸಿ ಎಂಟು ಭಾಗಕ್ಕೆ ಬಣ್ಣ ಮೊದಲು ಮೂರು ಭಾಗಕ್ಕೆ ಹಾಕಿದೀವಿ ನಂತರ ಈಗ ಮತ್ತೆ ಮೂರು ಭಾಗಕ್ಕೆ ಹಾಕ್ತಾ ಇದ್ದೀವಿ ಒಟ್ಟು ಆರು ಭಾಗ ಆಯಿತು ಆರು ಇನ್ನು ಎರಡು ಭಾಗ ಎರಡು ಭಾಗಕ್ಕೆ ಮತ್ತೆ ಬಣ್ಣವನ್ನು ಹಾಕ್ತಾ ಇದ್ದೀವಿ ಇಲ್ಲಿ ಗಮನಿಸಿ ಈಗ ನಾವು ಒಟ್ಟು ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗಕ್ಕೆ ಬಣ್ಣ ಹಾಕಿದೀವಿ ಅದರಲ್ಲಿ ಐದು ಭಾಗಕ್ಕೆ ಹಾಕಿರುವಂತಹ ಬಣ್ಣವನ್ನು ತೆಗಿಬೇಕು ಐದು ಭಾಗಕ್ಕೆ ನೋಡಿ ಬಣ್ಣವನ್ನು ತೆಗಿಯೋಣ ಫಸ್ಟ್ ಎರಡು ಭಾಗಕ್ಕೆ ತೆಗಿಯೋಣ ಫಸ್ಟ್ ಎರಡು ಭಾಗ ಹೋಯ್ತು ನಂತರ ಈಗ ಮೂರು ಭಾಗ ಹೋಯಿತು ಇನ್ನು ಉಳ್ಕೊಂಡಿರ್ತಕ್ಕಂಥದ್ದೆಷ್ಟು ಇನ್ನು ಮೂರು ಭಾಗ ಮಾತ್ರ ಉಳ್ಕೊಂಡಿದೆ ಈಗ ಇದನ್ನು ಒಂದು ಸರಿ ಸೂಕ್ಷ್ಮವಾಗಿ ಗಮನಿಸಿ ನಾವು ಒಂದೇ ಸಮನಾದ ಆರು ಕ್ರೇಡ್ಸನ್ನು ತಗೊಂಡಿದ್ದೀವಿ ಅನ್ಕೋ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕ್ರೇಡ್ಸನ್ನು ತಗೊಂಡಿದ್ದೀವಿ ಅದರಲ್ಲಿ ಒಂದು ಭಾಗಕ್ಕೆ ಮಾತ್ರ ಬಣ್ಣ ಹಾಕಿದ್ದೀವಿ ನೋಡಿ ಇಲ್ಲಿದೆ ನೋಡಿ ಆರನೇ ಒಂದು ಆರು ಭಾಗದಲ್ಲಿ ಒಂದು ಭಾಗಕ್ಕೆ ಮಾತ್ರ ನಾವು ಬಣ್ಣವನ್ನು ಹಾಕಿದ್ದೀವಿ ಅಂತ ನಮಗೆ ಸುಲಭವಾಗಿ ಗೊತ್ತಾಗತ್ತೆ